ಅತ್ತಿಬೆಲೆ ಶ್ರೀ ಜಯಭಾರತಿ ಸಹಕಾರ ಪ್ರೌಢಶಾಲೆಯ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ಅದ್ಧೂರಿಯಾಗಿ ನೆರವೇರಿತು. ಶಾಲೆಯ ಪ್ರಭಾರ ಅಧ್ಯಕ್ಷರಾದ ಎಸ್ ರವಿ, ಸಮಾಜ ಸೇವಕರು ಹಾಗೂ ಮುಖಂಡರಂತ ಇಂಡ್ಲಿಬೆಲೆ ವಿಜಯಕೃಷ್ಣ ಅವರು ಹಾಗೂ ಶಿಕ್ಷಕರು ಹಾಜರಿದ್ದರು. ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಯನ್ನು ಮುಖ್ಯ ಅತಿಥಿಗಳನ್ನಾಗಿ ಕರೀತಾ ಇದ್ದಾರೆ ಅಂತ ನನಗೂ ತುಂಬ ಹೆಮ್ಮೆ ಅನ್ನಿಸ್ತು. ಯಾಕೆಂದರೆ ಈ ಶಾಲೆ ತುಂಬ ದೊಡ್ಡ ಚರಿತ್ರೆಯೇ ಇದೆ. ಯಾಕೆಂದರೆ ತುಂಬ ಹಳೆಯ ಶಾಲೆ ಇದು. ನಮ್ಮ ತಂದೆಯವರು ಕೂಡ ಈ ಶಾಲೆಯ ವಿದ್ಯಾರ್ಥಿ, ನಾವು ಈ ಶಾಲೆಯ ವಿದ್ಯಾರ್ಥಿ ಆಗಿ ಈಗ ನೀವೆಲ್ಲ ಈ ಶಾಲೆಯ ವಿದ್ಯಾರ್ಥಿಗಳಾಗಿದ್ದೀರಾ. ಮುಂದೆ ನೀವು ಒಂದು ದಿವಸ ಒಳ್ಳೆ ಭವಿಷ್ಯವನ್ನು ಕಾಣ್ತೀರಂತ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ. 50 ಮಕ್ಕಳಿಗೆ ಶೂ ಕೊಡಿಸ್ಕೊಡ್ಬೇಕು ಸರ್ ಅಂತ ಕೇಳಿದ್ರು. ಆಯಿತು, ನಾನು ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ಅತಿ ಶೀಘ್ರವಾಗಿ ನಾನು ತಮಗೆ ತಲುಪೋ ರೀತಿ ವ್ಯವಸ್ಥೆ ಮಾಡ್ತೇನೆ. ಮತ್ತು ಈ ಶಾಲೆಯಲ್ಲಿ ನೀವೆಲ್ಲ ಓದ್ತಾ ಇದ್ದೀರಂದರೆ ನಮಗೂ ಹೆಮ್ಮೆ, ನಿಮಗೂ ಹೆಮ್ಮೆ. ಯಾಕೆಂದರೆ ನೀವು ತುಂಬ ಬಡವರಿರ್ತೀರಾ, ತಮ್ಮ ತಂದೆ ತಾಯಿಗಳು ಪೋಷಕರೆಲ್ಲ ಬಡವರಿರ್ತಾರೆ. ಈ ಶಾಲೆಗೆ ಕಳಿಸ್ಬೇಕಂದ್ರೆ ಅವರು ತುಂಬ ಕಷ್ಟಪಟ್ಟು ನಿಮ್ಮನ್ನು ಈ ಶಾಲೆಗೆ ಕಳಿಸ್ತಾರೆ. ನಿಮಗೊಂದು ಮಾತು ಹೇಳೋದೇನು ಅಂತಂದರೆ, ನೀವು ಮುಂದೊಂದು ದಿವಸ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಊರಿಗೆ ಒಂದು ಒಳ್ಳೆ ಹೆಸರು ತರಬೇಕು ಅಂತಂದರೆ ನಿಮ್ಮ ಮನೆಗೆ ಒಂದು ಹೆಸರು ತರಬೇಕು. ಮತ್ತು ಎಲ್ಲರಿಗೂ ನೀವು ಒಳ್ಳೆ ರೀತಿಯಿಂದ ಏನಾದರೂ ನಡ್ಕೊಂಡು ನೀವು ಒಂದು ಒಳ್ಳೆ ಭವಿಷ್ಯದ ಕುಡಿಗಳಾಗಬೇಕು ಅಂತ ನಾನು ಹೇಳ್ತಾ. ಇದರಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ಶಿಸ್ತು. ಯಾರಲ್ಲಿ ಶಿಸ್ತು ಇರೋದಿಲ್ಲೋ ಅಲ್ಲಿ ಕಲಿಕೆ ಇರೋದಿಲ್ಲ, ಎಲ್ಲಿ ಕಲಿಕೆ ಇರೋದಿಲ್ಲೋ ಅಲ್ಲಿ ಸಾಧನೆ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಸಾಧನೆ ಆದಿಯಲ್ಲಿ ಸಾರ್ಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳು ಬರ್ತವೆ. ನಮ್ಮಲ್ಲಿ ಆ ಸಮಸ್ಯೆಗಳನ್ನ ಈಗ ನೋಡಿ, ಉದಾಹರಣೆಗೆ ಸಮಸ್ಯೆಗಳೆಂಬುದು ಒಂದು ರೀತಿ ಮಳೆ ಇದ್ದಂಗೆ, ಅದು ನಿಧಾನವಾಗಿ ಬರಲಿ ಅಥವಾ ಜೋರಾಗಿ ಬರಲಿ, ನಮ್ಮ ಹತ್ರ ಆತ್ಮವಿಶ್ವಾಸ ಎಂಬ ಒಂದು ಛತ್ರಿ, ಒಂದು ಕೊಡೆ ಇರಬೇಕು. ಅದಿದ್ದಾಗ ಎಂತ ಮಳೆ ಬರಲಿ, ಅದೆಷ್ಟೇ ಜೋರ ಬರಲಿ, ಎದುರಿಸುವಂತ ಶಕ್ತಿ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ಅಂತ ಆತ್ಮವಿಶ್ವಾಸವನ್ನ ದಯವಿಟ್ಟು ವಿದ್ಯಾರ್ಥಿ ಜೀವನದಲ್ಲಿ ತಾವೆಲ್ಲರೂ ಬೆಳೆಸ್ಕೊಳ್ಬೇಕು. ಆ ನಿಟ್ಟಲ್ಲಿ ಸಾಧಬೇಕಂತೇಳಿ ನಿಮ್ಮಲ್ಲಿ ಒಂದು ಒಳ್ಳೆ ಶಿಸ್ತು ಬರಬೇಕು, ಮತ್ತೆ ಒಂದು ಸಾಧನೆ ಮಾಡಲಿಕ್ಕೆ ಒಂದು ಗುರಿ ಇರಬೇಕು. ನಿಮ್ಮ ಗುರಿಯನ್ನ ತಲುಪಲಿಕ್ಕೆ ಖಂಡಿತವಾಗ್ಲೂ ಒಬ್ಬ ಗುರುವಿನ ಅವಶ್ಯಕತೆ ಇರುತ್ತೆ. ಗುರುವಿಲ್ಲದ ವಿದ್ಯೆ ಎಂದಿಗೂ ಪೂರ್ಣ ಆಗೋದಿಲ್ಲ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹಾಗಾಗಿ ಗುರುವಿನ ಮೊದಲಿಗೆ ಗೌರವಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಬೇಕಾಗುತ್ತೆ. ಯಾರು ಒಳ್ಳೆ ವಿದ್ಯಾರ್ಥಿ ಆಗಿರೋದಿಲ್ಲ, ಖಂಡಿತವಾಗ್ಲೂ ಅವ್ರು ಒಳ್ಳೆ ಸಾಧಕರಾಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ನೋಡಿ, ಒಂದೇ ಒಂದು ವಿಚಾರ ಹೇಳ್ತೀನಿ. ಈ ಭೂಮಿಗೆ ಬಿತ್ತಿದ ಬೀಜ, ನಮ್ಮ ಎದೆಗೆ ನಾಟಿದ ಅಕ್ಷರ ಯಾವತ್ತೂ ನಮ್ಗೆ ಮೋಸ ಮಾಡೋದಿಲ್ಲ. ಖಂಡಿತವಾಗ್ಲೂ ಒಂದಲ್ಲ ಒಂದ್ ದಿನ ಅದು ಒಳ್ಳೆಯ ಫಲಿತಾಂಶ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ತಾವು ಯಾರು ಸಹ ವಿದ್ಯೆಯನ್ನ ನಿರ್ಲಕ್ಷ್ಯ ಪಡಿ. ಮುಂದಿನ ದಿನಗಳಲ್ಲಿ ನಿಮ್ಮವನ್ನು ಕಾಯುವಂತ ಒಂದೇ ಒಂದು ಶಕ್ತಿ ಅದು ವಿದ್ಯೆ ಮಾತ್ರ. ವಿದ್ಯೆ ಎಂಬುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಸ್ನೇಹಿತರೆ, ವಿದ್ಯೆ ಎಂಬುದು ಹುಲಿಯ ಹಾಲಿದ್ದಂಗೆ. ಈ ಹುಲಿಯ ಹಾಲನ್ನು ಕುಡಿದವನು ಎಲ್ಲಿ ಬೇಕಾದ್ರೂ ಗರ್ಜನೆ ಮಾಡ್ತಾನೆ ಅಂತೇಳಿ. ನಿಜವಾಗ್ಲೂ ವಿದ್ಯೆಗೆ ಆಸಕ್ತಿ ಇದೆ. ನಮ್ಮಲ್ಲಿ ವಿದ್ಯೆ ಇದ್ದಾಗ ವಿಚಾರನೂ ಇರುತ್ತೆ, ವಿಚಾರ ಇದ್ದಾಗ ನಾವು ಧೈರ್ಯವಾಗಿ ಸಮಾಜದಲ್ಲಿ ಎಲ್ಲಿ ಬೇಕಾದ್ರೂ ಬದುಕುವಂತ ಒಂದು ಕೆಲಸ ಆಗುತ್ತೆ. ಇದು ನಿಮ್ಮ ಶಾಲೆಯ ಚಟುವಟಿಕೆಗಳ ಆರಂಭದ ದಿನ. ಬರೀ ಪಾಠ ಓದೋದು ಮಾತ್ರ ಶಿಕ್ಷಣವಾಗಿರೋದಿಲ್ಲ, ಶಿಕ್ಷಣದ ಅವಿಭಾಜ್ಯ ಅಂಗವಾಗಿ ನಿಮ್ಮ ಪಠ್ಯಪೂರಕ, ಪಠ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಪಠ್ಯೇತರ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ, ಇವತ್ತಿನಿಂದ ನಿರಂತರವಾಗಿ ಪಠ್ಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು, ನಿರಂತರವಾದ ಸಾಹಿತ್ಯ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು,
ಮತ್ತು ಬೇರೆ ಬೇರೆ ಭಿನ್ನವಾಗಿರ್ತಕ್ಕಂತಹ ಸಾಮಾಜಿಕ ಉಪಯುಕ್ತತಾ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಿಸಿಕೊಳ್ಳುವಂತಹ ಒಂದು ಅಪೂರ್ವವಾದಂಥ ಈ ವರ್ಷದ ಕಾರ್ಯಕ್ರಮಗಳನ್ನು ನಿಮ್ಮ ಶಿಕ್ಷಕರು ರೂಪಿಸಿ ಒಂದು ಪಾರ್ಲಿಮೆಂಟನ್ನೇ ರಚಿಸಿದ್ದಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಪಾರ್ಲಿಮೆಂಟ್ ರಚನೆ ಮಾಡಿ ಕಾರ್ಯ ನಿರಂತರವಾಗಿ ನಡೀಲಿ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಇದೊಂದು ಸಂಘಟನೆ.